ಜೊತೆ ನಂದಿನಿ ವಿಲೀನ ಸಾಧ್ಯವಿಲ್ಲ. ನಮ್ಮ ರೈತರ ಅನ್ನ ಕಸಿಯುವ ಕೆಲಸವನ್ನ ಸಹಿಸುವ ಪ್ರಶ್ನೆಯೇ ಇಲ್ಲ. ಕೆಎಂಎಫ್ ಕನ್ನಡಿಗರ ಜೀವನಾಡಿ ಮಾತ್ರವಲ್ಲ, ಸಮಸ್ತ ಕನ್ನಡಿಗರ ಆಸ್ತಿ ಮತ್ತು ಅಸ್ಮಿತೆ. ಅಮಿತ್ ಶಾ ಅವರು ಇದೆಲ್ಲವನ್ನ ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಟ್ವೀಟ್ ಮಾಡಲಾಗಿದೆ. ಈಗ ಅಮುಲ್ ಜೊತೆ ನಂದಿನಿ ವಿಲೀನ ಸಾಧ್ಯವಿಲ್ಲ, ನಮ್ಮ ರೈತರ ಅನ್ನವನ್ನ ಕಸಿಯೋದಕ್ಕೆ ನಾವು ಬಿಡೋದಿಲ್ಲ, ಅಂತಹ ಪ್ರಯತ್ನವನ್ನ ಕೂಡ ನಾವು ಸಹಿಸೋದಿಲ್ಲ. ಕೆಎಂಎಫ್ ಕನ್ನಡಿಗರ ಜೀವನಾಡಿ ಮಾತ್ರ ಅಲ್ಲ, ಸಮಸ್ತ ಕನ್ನಡಿಗರ ಆಸ್ತಿ ಮತ್ತು ಅಸ್ಮಿತೆ. ಅಮಿತ್ ಶಾ ಅವರು ಇದೆಲ್ಲವನ್ನ ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಟ್ವೀಟ್ ಹಾಕಲಾಗಿದೆ. ಇವರು ಮನೆ ಹತ್ರ ಬರೀ ನಾಟಿ ಕೋಳಿ ಸಾಕಿ ವರ್ಷಕ್ಕೆ 6 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಿದ್ದಾರೆ. ನೀವು ಕಲಿಬೇಕಾ ಇವರಿಂದ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಇನ್ನು ಅಮುಲ್ ಹಾಗೂ ಕೆಎಂಎಫ್ ವಿಲೀನ ಪ್ರಸ್ತಾಪದ ಬಗ್ಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ರಿಯಾಕ್ಟ್ ಮಾಡಿದ್ದಾರೆ. ಮೊದಲು ಸಚಿವ ಸೋಮಶೇಖರ್ ಹಾಗೂ ಸಿಎಂ ಬೊಮ್ಮಾಯಿ ರೆಗ್ಯುಲೇಷನ್ ಮೂವ್ ಮಾಡಲಿ, ಆಮೇಲೆ ನೋಡೋಣ ಅಂತ ಹೇಳಿದ್ದಾರೆ. ಅವರು ಫಸ್ಟ್ ಸರ್ಕಾರ ಅವರು ಏನು ಹೇಳಿದಾರಲ್ಲ, ಕೆಎಂಎಫ್ನ ಅಮೂಲ್ನ ಮರ್ಜ್ ಮಾಡ್ತೀವಂತ ಸೋಮಶೇಖರು ಮತ್ತು ಚೀಫ್ ಮಿನಿಸ್ಟರ್ ಇಬ್ಬರು ಸೇರಿ ಫಸ್ಟ್ ರೆಸಲ್ಯೂಷನ್ ಮೂವ್ ಮಾಡಲಿ. ಸಿ, ಇದು ನಾನು ಕೋಪರೇಷನ್ ಮಿನಿಸ್ಟರ್ ಆಗಿದ್ದವನು. ಇದು ಸ್ಟೇಟ್ ಸಬ್ಜೆಕ್ಟ್. ನಮ್ಮ ಹಾಲು, ನಮ್ಮ ನೀರು, ನಮ್ಮ ಜನ, ಇದು ನಮ್ಮ ಹಕ್ಕಿದು. ಈಗ ನೀವು ಕನಕಪುರಕ್ಕೆ ಬಂದು ನೋಡಿದಿರೋ ಏನೋ ಗೊತ್ತಿಲ್ಲ, ಅಮೂಲ್ಕಿನ್ನ ದೊಡ್ಡದಿದೆ ನಮ್ಮ ಕನಕಪುರದಲ್ಲಿ ನಾವು ಮಾಡಿರೋಂಥ ಡೈರಿ. ಬೆಂಗಳೂರಿನಲ್ಲಿ ಕೆಎಂಎಫ್ ಕೂಡ ಭಾಳ ಚೆನ್ನಾಗಿ ನಮ್ಮ ರೈತರೆಲ್ಲ ಬೆಳೆಸಿದ್ದಾರೆ, ಮಂಡ್ಯದಲ್ಲೂ ಬೆಳೆಸಿದ್ದಾರೆ, ಇನ್ನು ಎಲ್ಲ ಕಡೆ ಬೇಕಾದಷ್ಟು ಹಾಸನದಲ್ಲೂ ಒಳ್ಳೆ ಕಾರ್ಯಕ್ರಮನ ಇದು ಮಿಲ್ಕ್ ಫೆಡರೇಷನಲ್ಲಿ ಅಲ್ಲೂ ಕೂಡ ಬೆಳೆದಿದೆ. ಇವ್ರು ಏನು ಅದಕ್ಕೆ ಮರ್ಜಿ ಮಾಡ್ಕೊಳ್ಳೋಂಥದ್ದು? ನಮ್ಮದೆಲ್ಲ ಪ್ರಾಫಿಟಲ್ಲಿ ನಡೀತಾ ಇದೆ. ನಮ್ಮ ಹಾಲು ರೈತರಿಗೆ ಸರಿಯಾಗಿ ಇವ್ರು ದುಡ್ಡು ಕೊಡದೆ ಹೋದ್ರು ಕೂಡ ಇವತ್ತು ಕೂಡ ಸಂಸ್ಥೆಗಳೆಲ್ಲ ಚೆನ್ನಾಗೆ ನಡೀತಾ ಇದೆ. ನಮ್ಮ ರೈತರನ್ನ ನಾವು ಶಕ್ತಿಶಾಲಿ ಮಾಡಬೇಕು. ನಮಗೆ ಯಾವ ರಾಜ್ಯದ ಯಾವ ಮಿಲ್ಕ್ ಯೂನಿಯನ್ನು ಕೂಡ ಬಹುಶಃ ಬೇರೆಯವ್ರ ಜೊತೆ ನಾವು ಮರ್ಜಿ ಮಾಡೋ ಅಂತ ಇರ್ಬೋದು, ಅದು ಒಂದು ಮಾದರಿ ಸಂಸ್ಥೆ ಇರ್ಬೋದು. ಅದಕ್ಕೆ ಕಾಂಪಿಟೇಷನ್ ಆಗಿ ನಾವು ಮಾಡೋಷ್ಟು ಶಕ್ತಿ ಕರ್ನಾಟಕ ರಾಜ್ಯದ ರೈತರಿಗೆ, ಹಾಲು ಉತ್ಪಾದಕರಿಗೆ ಇದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಹೇಳಲಿಕ್ಕೆ ನಾನು ಬಯಸ್ತೇನೆ. ಇನ್ನು ಕೆಎಂಎಫ್ ಹಾಗೂ ಅಮುಲ್ ವಿಲೀನ ವದಂತಿ ಬಗ್ಗೆ ಸಿಎಂ ಬೊಮ್ಮಾಯಿ ಸ್ಪಷ್ಟನೆ ಕೊಟ್ಟಿದ್ದಾರೆ. 100 ವರ್ಷ ಆದರೂ ಕೆಎಂಎಫ್ ಹಾಗೂ ಅಮುಲ್ ವಿಲೀನ ಇಲ್ಲ ಅಂತ ಹೇಳಿದ್ದಾರೆ. ಅಮುಲ್ ಹಾಗೂ ಕೆಎಂಎಫ್ ಪರಸ್ಪರ ಸಹಕಾರದಿಂದ ನಡೆಯಬೇಕೇ ಹೊರತು ವಿಲೀನ ಆಗಲ್ಲ, ವಿಪಕ್ಷಗಳು ಕೇವಲ ಊಹೆ ಮಾಡಿ ಟೀಕೆ ಮಾಡ್ತಿದೆ ಅಂತ ಹೇಳಿದ್ದಾರೆ. ಒಬ್ರಿಗೊಬ್ರು ಸಹಾಯ ಮಾಡಬೇಕು, ಮಾರ್ಕೆಟಲ್ಲೇ ಸಹಾಯ ಮಾಡಬೇಕು. ಎರಡು ದೊಡ್ಡ ಸಂಸ್ಥೆಗಳು, ಇವೆರಡು ಸಂಸ್ಥೆಗಳು ಕಾಂಪ್ಲಿಮೆಂಟಿಂಗ್ ಕೆಲಸ ಮಾಡಬೇಕು. ಅದರರ್ಥ ಮರ್ಜ್ ಮಾಡೋದಾಗಲಿ ಇನ್ನೊಂದಲ್ಲ. ನಂದಿನಿ ಅಸ್ತಿತ್ವ ಇದ್ದೇ ಇರ್ತದೆ, ಇನ್ನು 100 ವರ್ಷ ಇರ್ತದೆ. ಈಗೆಲ್ಲ ನಾವು ಮಾತಾಡ್ತೇವೆ, ನಾವು ಇಲ್ದಾಗಲೂ ಕೂಡ ನಂದಿನಿ ಶಾಶ್ವತವಾಗಿರ್ತದೆ, ಯಾವುದೂ ಏನು ಪ್ರಾಬ್ಲಮ್ ಇಲ್ಲ. ಅವ್ರದ್ದು ಅಮೂಲ್ ಅವ್ರದ್ದು ಇರ್ತದೆ, ನಂದಿರ್ತದೆ. ಕೆಲವು ಏರಿಯಾದಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ರೆ ಇಬ್ಬರಿಗೂ ಲಾಭ ಇದೆ. ತಪ್ಪರ್ಥ ಕಲ್ಪನೆ ಮಾಡುವಂಥ ಅವಶ್ಯಕತೆ ಇಲ್ಲ, ಅದನ್ನು ದೊಡ್ಡ ಸುದ್ದಿ ಮಾಡಿ ರಾಜಕಾರಣ ಮಾಡೋ ಅವಶ್ಯಕತೆ ಇಲ್ಲ. ನಾನು ಆಸ್ ಎ ಮುಖ್ಯಮಂತ್ರಿ ಹೇಳ್ತಾ ಇದ್ದೇನೆ, ಅವ್ರು ಹೇಳಿದ್ದು ಅಷ್ಟೇ. ನಂದಿನಿ ಯಾವಾಗಲೂ ಕೂಡ ಸಪ್ರೇಟಾಗಿ ಅಮೂಲ್ ಕೆಎಂಎಫ್ ವಿಲೀನ ಬಗ್ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಂದಿನಿ ಮತ್ತು ಅಮೂಲ್ ಒಟ್ಟಿಗೆ ಮಾರ್ಕೆಟಿಂಗ್ ಮಾಡುವ ಬಗ್ಗೆ ಅಮಿತ್ ಶಾ ಹೇಳಿದ್ದಾರೆ, ಎರಡನ್ನೂ ಮರ್ಜ್ ಮಾಡುವ ಬಗ್ಗೆ ಹೇಳಿಲ್ಲ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅಮಿತ್ ಶಾ ಅವರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಅನ್ನೋದನ್ನು ಸರಿಯಾಗಿ ನೀವು ಪ್ರತ್ಯಕ್ಷವಾಗಿ ಆ ವಿಡಿಯೋ ನೋಡಿರಿ. ಅವ್ರು ಹೇಳಿರೋದು, ನೀವು ಒಟ್ಟಿಗೆ ಮಾರ್ಕೆಟ್ ಮಾಡಿದರೆ ನಿಮ್ಮ ವ್ಯಾಪ್ತಿ, ನಿಮ್ಮ ಮಾರ್ಕೆಟಿಂಗ್ ವ್ಯಾಪ್ತಿ ಜಾಸ್ತಿ ಆಗ್ಬೋದು. ನಂದಿನಿ ಬ್ರ್ಯಾಂಡನ್ನಾಗಲಿ ನಂದಿನಿ ಸಂಸ್ಥೆಯನ್ನಾಗಲಿ ವಿಲೀನ ಮಾಡಬೇಕು ಅಂತ ಎಲ್ಲೂ ಹೇಳಿಲ್ಲ. ಈ ರೀತಿಯಾದಂಥ ತಪ್ಪು ಧೋರಣೆಯಿಂದ ಕೆಲವರು ಮಾತನಾಡ್ತಾ ಇದ್ದಾರೆ. ನಂದಿನಿ 100% ಅದರ ತನ್ನ ಎಕ್ಸಿಸ್ಟೆನ್ಸನ್ನು ಆ್ಯಸ್ ಇಟ್ ಈಸ್, ಇದಕ್ಕಿಂತ ಹೆಚ್ಚು ಸ್ಟ್ರಾಂಗ್ ಆಗಿ ನಮ್ಮ ಸರ್ಕಾರದ ಮಾರ್ಗದರ್ಶನದಲ್ಲಿ, ಬೊಮ್ಮಾಯಿಯವರ ಮಾರ್ಗದರ್ಶನದಲ್ಲಿ ಮತ್ತು ಮುಂದೂ ನಮ್ಮ ಸರ್ಕಾರದ ಮಾರ್ಗದರ್ಶನದಲ್ಲಿ ಇದು ಅತ್ಯಂತ ಗಟ್ಟಿಮುಟ್ಟಾಗಿ ಮುಂದುವರಿತದೆ. ಅವರು ಹೇಳಿರೋದು ನಿಮ್ಮ ಕಡೆ ಸಾಕಷ್ಟು ಇನ್ನೂ ಎಕ್ಸೆಸ್ ಇದೆ, ಎಕ್ಸ್ಪೋರ್ಟ್ ಮಾಡಬೇಕಾಗುತ್ತದೆ ಒಟ್ಟಿಗೆ ಸೇರಿ